वेलकम बैक। राष्ट्रीय हेद्दारी वाहन सवाररिगे दुबारी टोल ना बरे इवत्तिनिंद राष्ट्रीय हेद्दारी एक्सप्रेस वे टोल शुल्क एरिके आगलिद्दु राष्ट्रीय हेद्दारी 7% एक्सप्रेस वे टोल 20% नष्टु दुबारी आगलिदे। 20 दिनगळ हिंदष्टे इदन्न उद्घाटने माडलागित्तु। बेंगळूरु मैसूरु एक्सप्रेस वे ಶುಲ್ಕವೂ ದುಬಾರಿಯಾಗಿದೆ। ಈಗಾಗಲೇ ಟೋಲ್ ದರ ಹೆಚ್ಚು ಅಂತ ಹೇಳ್ತಾ ಇದ್ದ ವಾಹನ ಸವಾರರಿಗೆ ಈಗ ಮತ್ತಷ್ಟು ಬಿಸಿ ಮುಟ್ಟಲಿದೆ। ಹೆದ್ದಾರಿ ಕೆಲಸ ಚಾಲ್ತಿಯಲ್ಲಿದ್ದರೂ ಸಂಪೂರ್ಣ ಟೋಲ್ ವಸೂಲಿಗೆ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ। ಇನ್ನು ಟೋಲ್ ಹೆಚ್ಚಳಕ್ಕೆ ಕಾಂಗ್ರೆಸ್ ಟ್ವೀಟ್ ಮೂಲಕ ಕಿಡಿಕಾರಿದೆ। ದುಬಾರಿ ಟೋಲ್ ದರ ಆಗ್ತಾ ಇರೋದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ। ಎಷ್ಟೆಷ್ಟು ಇತ್ತು ಎಷ್ಟೆಷ್ಟು ಆಗಿದೆ ಅಂತ ಹೇಳಿ ಎಕ್ಸ್‌ಪ್ರೆಸ್ ವೇಯ ಒಂದು ದರ ಎಷ್ಟಿದೆ ಅನ್ನೋದನ್ನ ನೋಡಬಹುದು। ಏಕಮುಖ ಸಂಚಾರಕ್ಕೆ 165 ರೂಪಾಯಿ ಆದ್ರೆ ಈಗ 30 ರೂಪಾಯಿ ಹೆಚ್ಚಳ ಆಗಿದೆ। ದ್ವಿಮುಖ ಸಂಚಾರಕ್ಕೆ ಎರಡು ಸೈಡ್ ಅನ್ನ ನೀವು ಒಂದೇ ಸಲ ಅಮೌಂಟ್ ತಗೊಳ್ಳೋದಾದ್ರೆ 405 ರೂಪಾಯಿ ಇತ್ತು, ಈಗ 75 ರೂಪಾಯಿ ಹೆಚ್ಚಳ ಆಗಿದೆ। ಇದು ಲಘು ವಾಹನಗಳು ಮಿನಿ ಬಸ್ಗೆ ಏಕಮುಖ ಮತ್ತು ದ್ವಿಮುಖ ಸಂಚಾರದ ರೇಟ್ ಜಾಸ್ತಿ ಆಗಿರೋದು। ಇನ್ನು ಟ್ರಕ್ ಬಸ್ ಡಬಲ್ ಆಕ್ಸಲ್ ವಾಹನಕ್ಕೆ ಮೊದಲು ಸಿಂಗಲ್ ವೇಗೆ 565 ರೂಪಾಯಿ ಇತ್ತು, ಈಗ 165 ರೂಪಾಯಿ ಹೆಚ್ಚಳ ಆಗಿದೆ। ದ್ವಿಮುಖ ಸಂಚಾರದ ನೀವು ಶುಲ್ಕವನ್ನು ತಗೊಳ್ತೀರಾ ಅಂದ್ರೆ 865 ರೂಪಾಯಿ ಇತ್ತು। ಇನ್ನು ಏಕಮುಖ ಸಂಚಾರಕ್ಕೆ 3 ಆಕ್ಸಲ್ ವಾಣಿಜ್ಯ ವಾಹನಕ್ಕೆ 615 ರೂಪಾಯಿ ಇತ್ತು, 115 ರೂಪಾಯಿ ಹೆಚ್ಚಳ ಆಗಿದೆ। ದ್ವಿಮುಖ ಸಂಚಾರಕ್ಕೆ 925 ರೂಪಾಯಿ ಇತ್ತು, ಈಗ 225 ರೂಪಾಯಿ ಹೆಚ್ಚಳ ಆಗಿರೋದನ್ನ ಗಮನಿಸಬಹುದು। ಭಾರಿ ವಾಹನಗಳಿಗೆ ಏಕಮುಖ ಸಂಚಾರಕ್ಕೆ 885 ರೂಪಾಯಿ ಇದ್ದಿದ್ದು 165 ರೂಪಾಯಿ ಹೆಚ್ಚಳ ಆಗಿದೆ। ದ್ವಿಮುಖ ಸಂಚಾರಕ್ಕೆ 1330 ರೂಪಾಯಿ ಇತ್ತು, ಈಗ 250 ರೂಪಾಯಿ ಹೆಚ್ಚಳ ಆಗಿದೆ। 7 ಪ್ಲಸ್ ಎಕ್ಸೆಲ್ ವಾಹನಗಳಿಗೆ ಏಕಮುಖ ಸಂಚಾರಕ್ಕೆ 1080 ರೂಪಾಯಿ ಇತ್ತು, ಈಗ 200 ರೂಪಾಯಿ ಹೆಚ್ಚಳ ಆಗಿದೆ। ದ್ವಿಮುಖ ಸಂಚಾರಕ್ಕೆ 1620 ರೂಪಾಯಿ ಇತ್ತು, ಈಗ 305 ರೂಪಾಯಿ ಹೆಚ್ಚಳ ಆಗಿದೆ। ಇನ್ನು ದೇವನಹಳ್ಳಿ ಟೋಲ್ ಅನ್ನು ನೀವು ಗಮನಿಸಬಹುದು। ಆ ಒಂದು ದೇವನಹಳ್ಳಿ ಟೋಲ್ ದರ ಎಷ್ಟಿದೆ ಅಂತ ನೀವು ಗಮನಿಸೋದಾದ್ರೆ ಈಗ ಏಕಮುಖ ಸಂಚಾರಕ್ಕೆ 110 ರೂಪಾಯಿ ಇದ್ದಿದ್ದು 5 ರೂಪಾಯಿ ಹೆಚ್ಚಳ ಆಗಿದೆ। ದ್ವಿಮುಖ ಸಂಚಾರಕ್ಕೆ 170 ರೂಪಾಯಿ ಇತ್ತು, ಅಲ್ಲೂ ಕೂಡ 5 ರೂಪಾಯಿ ಜಾಸ್ತಿ ಆಗಿದೆ। ಇನ್ನು ಲಘು ವಾಹನ ಮಿನಿ ಬಸ್ಗೆ ಮೊದಲು 170 ರೂಪಾಯಿ ಇತ್ತು, 5 ರೂಪಾಯಿ ಜಾಸ್ತಿ ಆಗಿದೆ। ಎರಡು ವೇಯಲ್ಲಿ ನೀವು ನಾವು ತಗೋತೀವಿ ಅಂತ ಹೇಳಿದ್ರೆ 260 ರೂಪಾಯಿ ಇದ್ದು 15 ರೂಪಾಯಿ ಅಲ್ಲಿ ಈಗ ಹೆಚ್ಚಳ ಆಗಿದೆ। ಟ್ರಕ್ ಬಸ್ ಡಬಲ್ ಆಕ್ಸೆಲ್ ಗೆ ಏಕಮುಖ ಸಂಚಾರಕ್ಕೆ 345 ರೂಪಾಯಿ ಇತ್ತು, ಈಗ 15 ರೂಪಾಯಿ ಅಲ್ಲಿ ಹೆಚ್ಚಳ ಆಗಿದೆ। ದ್ವಿಮುಖ ಸಂಚಾರಕ್ಕೆ 3 ಆಕ್ಸೆಲ್ ವಾಣಿಜ್ಯ ವಾಹನಕ್ಕೆ 790 ರೂಪಾಯಿ ಇತ್ತು, 40 ರೂಪಾಯಿ ಹೆಚ್ಚಳ ಆಗಿದೆ। ಏಕಮುಖ ಸಂಚಾರಕ್ಕೆ 525 ರೂಪಾಯಿ ಇತ್ತು, ಈಗ 25 ರೂಪಾಯಿ ಜಾಸ್ತಿ ಆಗಿರುವುದನ್ನು ಗಮನಿಸಬಹುದು।